चंद्रग्रहण ग्रहचार विशेष कार्यक्रम के मत्तोम्मे निम्मेल्लरिगू स्वागत। इवत्तिन चंद्रग्रहण कुरितंते साकष्टु विचारवन्न इवत्तिन कार्यक्रम मुखांतर तिळिसिकोडुत्ता इद्वि। ख्यात ज्योतिषी आदंत प्रकाश अम्मण्णय्य अवरु ई ग्रहणद कुरितंते मातादिदारे, बनि केळोण। आ होत्तिनल्लि नावु आहारवन्नु निषेध माडबेकु, आहारवन्नु तेगेदुकोळ्ळदे इरुवंतद्दु। इन्नु अदरल्लि कूड एक्साम्प्शन् इदे, यारो रोगिगळिर्तारे अवरिगे गंटेगोम्मे एनादरू आहार कोडबेकागुत्तदे अथवा मक्कळु, इदक्के एक्साम्प्शन् उंटु। ಆದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನಾವು ಅವರಿಗೆ ಆಹಾರವನ್ನು ಒದಗಿಸೋಣ, ಆ ಹೊತ್ತಿನಲ್ಲಿ ತಿನ್ನೋದು ಬೇಡ ಅಂತೇಳಿ. ಈ ಥರ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬರುವಂಥ ಈ ಗ್ರಹಣದಿಂದ ಅದು ಬರುವಂಥ ದುರ್ಬಲತೆಯನ್ನು ನಮಗೆ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಪವರ್ ಅದನ್ನು ಜಾಸ್ತಿ ಮಾಡಿಕೊಳ್ಳಿ ಆಗ್ತದೆ. ಗ್ರಹಣದನ್ನೇ ಮುಖ್ಯವಾಗಿ ನಾವು ಆಚರಣೆ ಮಾಡಬೇಕು, ಯಾಕಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಕೇವಲ ನಾವು ತಿನ್ನೋ ಆಹಾರ ಮಾತ್ರ ಅಲ್ಲ, ಬೇರೆ ಬೇರೆ ಗ್ರಹಗಳಿಂದ ಬರುವಂತಹ ಕಿರಣಗಳು ಕೂಡ ನಮ್ಮ ದೇಹದ ಮೇಲೆ ಪ್ರವೇಶ ಮಾಡಿ ನಮ್ಮ ಬಲವನ್ನು ವೃದ್ಧಿಯೂ ಮಾಡ್ತದೆ, ಬಲವನ್ನು ಕ್ಷೀಣವೂ ಮಾಡ್ತದೆ. ಅದಕ್ಕೆ ಬೇಕಾಗಿ ವೃತಾದಿಗಳನ್ನು ಆಚರಣೆ ಮಾಡುವಂಥದ್ದು. ಇಲ್ಲಿ ಗ್ರಹಣ ಕಾಲದಲ್ಲಿ ಆಹಾರವನ್ನು ತೆಗೊಳ್ಳಬಾರದು ಅಂತೇಳಿ. ಆದರೆ ಇನ್ನೊಂದು ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತೇಳಿ, ನಿಮಗೆ ಗ್ರಹಣ ಗೋಚಾರ ಆಗಿದ್ದಿದ್ದರೆ ಮಾತ್ರ ಆವಾಗ ನೀವು ಆಹಾರವನ್ನು ತಗೊಳ್ಬಾರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಮಗೆ ಗ್ರಹಣ ಗೋಚಾರ ಆಗುವುದಿಲ್ಲ. ಪೂರ್ವ ರಾಜ್ಯಗಳಲ್ಲಿ ಕೆಲವು ಕಡೆ ಗ್ರಹಣ ಗೋಚಾರಕ್ಕೆ ಬರ್ತದೆ, ಸ್ವಲ್ಪ ಹೊತ್ತು ಒಂದು ಕೊನೆಯ ಒಂದು 3-4 ನಿಮಿಷಗಳು ಗ್ರಹಣ ಕಾಣಬಹುದು ಮೋಕ್ಷ ಕಾಲದಲ್ಲಿ. ಹಾಗಾಗಿ ನಮಗೆ ಕರ್ನಾಟಕದಲ್ಲಿ ಅಂತೂ ಈ ಗ್ರಹಣದ ಆಚರಣೆ ಎಲ್ಲಿಯೂ ಇಲ್ಲ. ಇನ್ನು ಯಾರೋ ಹೇಳ್ಬೋದು ಗ್ರಹಣ ಆಚರಣೆ ಮಾಡಿ ಅಂತೇಳಿ, ಅದು ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಹೇಳಿದ್ರೆ ನಮ್ಮದೇ ಚಂದ್ರನಿಗೆ ಬರುವಂತಹ ಗ್ರಹಣ, ಅದೇ ಚಂದ್ರನ ಶಕ್ತಿಯನ್ನು ನಾವು ಪಡೆದುಕೊಳ್ಳುವವರು, ಆ ಹೊತ್ತಿನಲ್ಲಿ ನಾವು ಆರೋಗ್ಯವಂತರಾಗಿರಬೇಕು ಅಂತೇಳಿ. ಇನ್ನೊಂದು, ನಾವು ಚಂದ್ರನು ಜಗತ್ತಿಗೆ ಚಂದ್ರನಾಗಿರ್ತಾನೆ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಚಂದ್ರನಾಗಿರ್ತಾನೆ. ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಾವು ನೋಡಿದಾಗ ಆ ಚಂದ್ರನ ಅನ್ನು ನಾವು ಆರಾಧನೆ ಮಾಡ್ತೇವೆ, ಅದಕ್ಕೆ ಸಂಬಂಧಪಟ್ಟಂತಹ ಅಧಿದೇವತೆಗಳನ್ನು ಆರಾಧನೆ ಮಾಡ್ತೇವೆ. ಆ ಅಧಿದೇವತೆಗಳ ಪ್ರೀತ್ಯರ್ಥ, ಅವರ ಅನುಗ್ರಹದ ಪ್ರೀತ್ಯರ್ಥವಾಗಿ ನಾವು ಅಷ್ಟು ಹೊತ್ತು ಆಹಾರವನ್ನು ಬಿಡುವಂಥದ್ದು. ಇನ್ನು ನಮಗೆ ಕಾಲಮಾನ ಕೊಟ್ಟಿದ್ದಾರೆ, ನಮಗೆ ಕಾಣದಿದ್ದರೂ ಕಾಲಮಾನ ಕೊಟ್ಟಿದ್ದಾರೆ. ಗ್ರಹಣ ಮೋಕ್ಷ ಆದ ನಂತರ ನಾವು ಸ್ನಾನ ಮಾಡಿ ಮತ್ತು ನಮ್ಮ ನಿತ್ಯ ಚಟುವಟಿಕೆಗಳನ್ನು ಹೋಗುವಂಥದ್ದು ಇಷ್ಟು ಮಾಡಿ. ಇನ್ನು ಇನ್ನೊಂದು ವಿಷಯ ಏನು ನಡೀತಾ ಇದೆ, ಕೆಲವರು ಹೇಳ್ಬೋದು ಆ ರಾಶಿಗೆ ಅನಿಷ್ಟ, ಈ ರಾಶಿಗೆ ಅನಿಷ್ಟ ಇದರಲ್ಲಿರ್ಬೋದು. ನಾನು ಹೇಳ್ತೇನೆ, ಯಾವ ರಾಶಿಯೂ ಕೂಡ ಗ್ರಹಣದಿಂದಾಗಿ ಅನಿಷ್ಟ ಬರುವುದಿಲ್ಲ. ಆದರೆ ಗ್ರಹಣ ಕಾಲದಲ್ಲಿ ನೀವೇನಾದರೂ ಅನಾಚಾರಗಳು ಅಂದರೆ ಮಾಡಬಾರದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅನಿಷ್ಟ ಬರ್ತದೆ. ನಿಮಗೆ ಒಳ್ಳೆಯ ರಾಶಿಗೆ ಒಳ್ಳೆಯ ಸ್ಥಿತಿ ಇದ್ದರೂ ಕೂಡ ತೊಂದರೆ ಬರ್ತದೆ. ಆಗ ಯಾವ ರಾಶಿಯೂ ಕೂಡ ಸಮಸ್ಯೆಗಳು ಬರೋದಿಲ್ಲ. ಆದರೂ ಕೂಡ ಇನ್ನೊಂದು ವಿಷಯ ಅಂತ ಹೇಳಿದರೆ, ವೃಶ್ಚಿಕ ರಾಶಿಯಲ್ಲಿ ಗ್ರಹಣ ಬರುವಂಥದ್ದು. ಆಗ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದರೆ ಅದೇ ರಾಶಿಗೆ ಕೇತು ಗ್ರಹಣ ಬರೋದ್ರೆ, ಕೇತು ಅವನು ಉಚ್ಚ ಕೇತು ಆಗಿರೋದ್ರಿಂದ ಆ ರಾಶಿಯವರಿಗೆ ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳು ಇತ್ಯಾದಿಗಳೆಲ್ಲ ಬರಬಹುದು. ಒಂದು ಸಣ್ಣ ಏರುಪೇರುಗಳು ಬಂದರೂ ಕೂಡ ಅದು ಕೂಡ ಈಗ ವಾತಾವರಣದಲ್ಲಿ ಕರೋನದಂತಹ ಮಹಾರೋಗದ ನುಸುಳಿದೆ. ಆವಾಗ ನಾವು ಒಂದು ಕ್ಷಣವನ್ನು ಕೂಡ ನಾವು ಅದನ್ನು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತೇಳಿ. ಅದಕ್ಕೆ ಬೇರೇನಿಲ್ಲ, ಲಂಘನ ಪರಮ ಔಷಧಮ, ಅಷ್ಟು ಹೊತ್ತಿಗೆ ನಾವು ಉಪವಾಸ ಇದ್ದು ಬಿಟ್ಟರೆ ಆಯಿತು, ಬೇರೆ ಏನು ಮಾಡಬೇಕಾಗಿಲ್ಲ. ಇನ್ನು ಸಾಧ್ಯ ಇದ್ದವರು ಕೆಲವು ಗ್ರಹಣ ಹೋಮಗಳನ್ನು ಮಾಡ್ತಾರೆ, ಅಥವಾ ಇನ್ನು ಕೆಲವರು ಜಪ ಅನ್ನಿಕಗಳನ್ನು ಮಾಡ್ತಾರೆ. ಇದರಲ್ಲಿ ಕಡ್ಡಾಯ ಇಲ್ಲ, ಅವರವರಿಗೆ ಬೇಕಾದರೆ ಅವರವರು ಖಂಡಿತ ಮಾಡಿಕೊಂಡು ಹೋಗಬಹುದು. ಇಷ್ಟು ಈ ಗ್ರಹಣದ ಫಲಗಳು ನಮಗೆ ಕಾಣ್ತದೆ. ಎಸ್, ಇನ್ನು ಚಂದ್ರಗ್ರಹಣ ಅಂದ ತಕ್ಷಣ ಯಾವ್ಯಾವ ರಾಶಿಗಳ ಮೇಲೆ ಇದರ ಪ್ರಭಾವ ಇರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದರೆ ಈಗ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಕಾಲಿಕ ಮಳೆ, ಚಂಡಮಾರುತ ಆಗ್ತಾ ಇದೆ, ಇವೆಲ್ಲದರ ಮಧ್ಯದಲ್ಲಿ ಗ್ರಹಣ ಸಹ ಬಂದಿದೆ. ಇದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ರಾಜಕೀಯವಾಗಿ, ಅದರಲ್ಲೂ ರಾಜ್ಯ ರಾಜಕೀಯದಲ್ಲಿ ಸಣ್ಣ ಮಟ್ಟಿನ ಬಿರುಗಾಳಿ ಸಹ ಬೀಸ್ತಾ ಇದೆ, ಇವೆಲ್ಲದರ ಮೇಲೆ ಪರಿಣಾಮ ಹೇಗಿರುತ್ತೆ ಅದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ ಗುರುಜಿ? ಅದೇ ಮೊದಲೇ ತಿಳಿಸಿದ ಹಾಗೆ, ಎಲ್ಲಿ ಗ್ರಹಣ ಗೋಚರಿಸ್ತಾ ಇದೆಯೋ ಅಲ್ಲಿ ಇರತಕ್ಕಂತಹ ಜನರಿಗೆ ರಾಶಿಗಳ ಭವಿಷ್ಯವೇ ಹೊರತು ನಮ್ಮ ದೇಶದಲ್ಲಿರತಕ್ಕಂಥವರಿಗೆ, ನಮ್ಮ ರಾಜ್ಯದವರಿಗೆ ಅಲ್ಲ ಇದು. ಆ ಕಾರಣದಿಂದಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮೇಷರಾಶಿಗೆ 8ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದರಿಂದ ಅಷ್ಟೊಂದು ಉತ್ತಮ ಕಾಲ ಇದು ಅಲ್ಲ ಅಂತ ಕರಿತೇವೆ. ಅವರು ಅತ್ಯಂತ ಜಾಗ್ರತೆ ವಹಿಸ್ತಕ್ಕಂತಹದ್ದು ಬಹಳ ಸೂಕ್ತ ಅಂತ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಮೇಷರಾಶಿಯವರಿಗೆ. ಕಾರಣ ಏನಂದರೆ, ವೃಶ್ಚಿಕ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದು ಮೇಷರಾಶಿಯಿಂದ. ಯಾವಾಗಲೂ ಗ್ರಹಣಗಳ ಫಲಾಫಲಗಳನ್ನು ಹೇಗೆ ತಿಳಿದುಕೊಳ್ಬೇಕು ಅಂದರೆ, ತಾವು ಯಾವ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆಯೋ ಅಲ್ಲಿ ತಮ್ಮ ರಾಶಿಯಿಂದ ಗಣನೆ ಮಾಡ್ತಾ ಬರಬೇಕು. ಅದು 8ರಲ್ಲಿ ಸಂಭವಿಸ್ತಾ ಇರೋದರಿಂದ ಮೇಷರಾಶಿಯವರು ಹೆಚ್ಚಿನ ಜಾಗೃತೆಯನ್ನು ವಹಿಸ್ತಕ್ಕಂಥದ್ದು ಸೂಕ್ತ ಅಂತ ನಾವು ಇಲ್ಲಿ ಮೊದಲಿಗೆ ಹೇಳಬೇಕು. ಅದಾದ ನಂತರದಲ್ಲಿ ವೃಷಭ ರಾಶಿಯವರ ಬಗ್ಗೆ ವಿಚಾರ ಮಾಡ್ತಾ ಬಂದಾಗ, ಅವರಿಗೆ ಮಿಶ್ರ ಫಲ ಅಂತಕ್ಕಂಥದ್ದು ಇರುತ್ತದೆ. ಗ್ರಹಣ ಗೋಚರಿಸುವ
ಸ್ಥಳಗಳಲ್ಲಿ ಇರತಕ್ಕಂತಹ ಜನರಿಗೆ ಮಿಶ್ರ ಫಲ, ಒಂದು ಅರ್ಧ ಭಾಗ ಒಳಿತು ಆಗ್ತದೆ, ಅರ್ಧ ಭಾಗ ಗೊಂದಲಗಳಿರ್ತಕ್ಕಂತಹ ಪ್ರಸಂಗಗಳಿರ್ತದೆ, ಅವರಿಗೆ ಮಿಶ್ರ ಫಲ ಅಂತ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಮಿಥುನ ರಾಶಿಯವರಿಗೆ ಬಂದು ಇದು ಅತ್ಯಂತ ಶುಭ ಫಲ ಇದೆ ಅಂತ ನಾವು ಈ ರೀತಿಯಾಗಿ ತಿಳಿದುಕೊಳ್ಬೇಕಾಗುತ್ತೆ. ಯಾಕಂದರೆ ಮಿಥುನ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ, ವೃಷಭ ರಾಶಿಯವರಿಗೆ ಮಿಶ್ರ ಫಲ ಯಾಕೆಂದರೆ ಏಳನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಅಂತ. ತಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಅದ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲ ಇದೆ. ಗ್ರಹಣ ದಿವಸ ಏನೂ ಮಾಡಬಾರದು, ಕಿಂತು ಗ್ರಹಣದ ನಂತರದಲ್ಲಿ, ಗ್ರಹಣದ ಪೂರ್ವದಲ್ಲಿ ಪ್ರಾರಂಭ ಮಾಡಿರತಕ್ಕಂತಹ ಕಾರ್ಯಗಳೆಲ್ಲವೂ ಕೂಡ ಒಳ್ಳೆ ಉನ್ನತಿಯನ್ನು ಯಶಸ್ಸನ್ನು ತಂದುಕೊಡ್ತಾ ಇದೆ ಅವರಿಗೆ. ಅದಾದ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇದು ಮಿಶ್ರ ಫಲ ಅಂತ ಕರಿತೇವೆ. ಇವರು ಕರ್ಕಾಟಕ ರಾಶಿಯಿಂದ ಚಂದ್ರಗ್ರಹಣ ಆದ್ದರಿಂದ ಸ್ವಲ್ಪ ಇವರು ಹೆಚ್ಚಿಗೆ ಜಾಗೃತಿಯಿಂದ ಇರೋದು, ಅದರಲ್ಲೂ ಕೂಡ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಅಂತ ಕರಿತೇವೆ. ಇವರ ಮನಸ್ಸಿನ ಮೇಲೆ ಮತ್ತು ಬುದ್ಧಿಯ ಮೇಲೆ ಬಹಳ ಪರಿಣಾಮ ಬೀರತಕ್ಕಂಥದ್ದು. ಯಾಕಂದರೆ ರಾಶ್ಯಾಧಿಪತಿ ಚಂದ್ರ ಆಗಿದ್ದಾನೆ, ಚಂದ್ರನಿಗೆ ಗ್ರಹಣ ಸಂಭವಿಸ್ತಾ ಇರೋದರಿಂದ ಅವರು ಹೆಚ್ಚಿಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಮಿಶ್ರ ಫಲ ಅಂತಕ್ಕಂಥದ್ದು ಅವರಿಗೆ ಇರ್ತಾ ಇದೆ. ಅದಾದ ನಂತರದಲ್ಲಿ ಸಿಂಹರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ನಾಲ್ಕನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದರಿಂದ ಅವರಿಗೆ ಒಂದು ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂತಹ ಒಂದು ಅಶುಭ ಅಂತ ಏನು ಕರೀತಾರೆ ಆ ವಿಧವಾದಂತಹ ಒಂದು ಪ್ರಸಂಗ ಇರ್ತದೆ ನಾಲ್ಕನೇ ರಾಶಿಯಲ್ಲಿ, ತಮ್ಮ ರಾಶಿಯಿಂದ ನಾಲ್ಕನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ. ಇನ್ನು ಕನ್ಯಾ ರಾಶಿಯವರಿಗೂ ಕೂಡ ಏನಾಗ್ತಾ ಇದೆ ಅಂತಂದರೆ ಒಂದು ಶುಭ ಫಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಿಗ್ತಾ ಇದೆ. ಅವರು ಅಂದುಕೊಂಡ ಎಲ್ಲ ಕೆಲಸಗಳು ಆಗುತ್ತೆ. ಏನಾದರೂ ಕೂಡ ಅವರಿಗೆ ಏನಾದರೂ ಇಲ್ಲಿವರೆಗೂ ವ್ಯಾಕುಲಗಳು ಚಿಂತೆಗಳು ಇದ್ದರೆ, ಮಕ್ಕಳ ವಿಷಯದಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅವನ್ನೆಲ್ಲ ನಿವಾರಣೆ ಮಾಡ್ತಾನೆ. ಚಿಕ್ಕ ಮಕ್ಕಳಿದ್ದು ಅವರು ಕಿರಿಕಿರಿ ಇತ್ಯಾದಿಗಳು ಮಾಡ್ತಿದ್ರೆ ಅದು ಎಲ್ಲ ಸರಿ ಹೋಗುತ್ತೆ. ವಿದ್ಯಾಭ್ಯಾಸದ ವಿಷಯದಲ್ಲಿ ಅವರಿಗೆ ಅನಾನುಕೂಲಗಳಾಗಿದ್ದರೆ ಮಕ್ಕಳ ವಿಷಯದಲ್ಲಿ ಮಕ್ಕಳಿಂದ ಒಂದು ವಿಶೇಷವಾದಂತಹ ಅನುಕೂಲತೆಗಳಾಗ್ತಕ್ಕಂಥ ಸಂದರ್ಭ ಕನ್ಯಾ ರಾಶಿಯವರಿಗೆ. ಅದಾದ ನಂತರದಲ್ಲಿ ತುಲಾ ರಾಶಿಯವರಿಗೆ. ಓಕೆ, ಇನ್ನುಳಿದ ಆರು ರಾಶಿಗಳ ಬಗ್ಗೆ ಮತ್ತೆ ನಾನು ಕೇಳಿ ತಿಳ್ಕೊತೇನೆ. ಇನ್ನು ಜ್ಯೋತಿರ್ವಿಜ್ಞಾನಿಯಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಈ ಗ್ರಹಣ ಅಂದ ತಕ್ಷಣ ಒಂದು ರೀತಿಯಾದಂತಹ ಭಯ ಇರುತ್ತೆ ಮನುಷ್ಯನಿಗೆ, ಸಹಜ ಅದು. ಆದರೆ ಭಯ ಬೇಡ, ಒಂದಷ್ಟು ಎಚ್ಚರಿಕೆಯ ಅಗತ್ಯ ಇದೆ ಅನ್ನೋದನ್ನ ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಹೇಳ್ತಾ ಬಂದಿದ್ದೀವಿ. ಅದೇ ಪ್ರಕಾರ ಮನುಷ್ಯನ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ರಿ. ಆದರೆ ಈ ಗ್ರಹಣಗಳು ಸಂಭವಿಸುವಂತಹ ಕಾಲದಲ್ಲಿ, ಅದಕ್ಕೂ ಮುಂಚಿತವಾಗಿ ಅಥವಾ ಗ್ರಹಣ ಸಂಭವಿಸಿದ ನಂತರ ಕೆಲವೊಂದಷ್ಟು ಪ್ರಕೃತಿಯಲ್ಲಿ ವೈಪರೀತ್ಯಗಳು ಸಂಭವಿಸುತ್ತೆ, ಕೆಲವು ವಿಜ್ಞಾನಿಗಳು ಇದರನ್ನ ಎಕ್ಸಾಂಪಲ್ ಸಮೇತ ಮುಂದಿಡ್ತಾರೆ, ಈ ರೀತಿ ಆಗಿತ್ತು ಗ್ರಹಣದ ಸಂದರ್ಭದಲ್ಲಿ, ಸುನಾಮಿ ನಡೆದಂಥದ್ದು, ಚಂಡಮಾರುತ ನಡೆದಂಥದ್ದು, ಆದರೆ ಕೆಲವರು ಅದನ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರಕೃತಿ ಮೇಲೆ ನಿಜಕ್ಕೂ ಪರಿಣಾಮವನ್ನ ಬೀರುತ್ತಾ ಈ ಗ್ರಹಣಗಳು? ನೋಡಿ, ಈಗಷ್ಟೇ ಹೇಳಿದ್ರು, ಪ್ರಕೃತಿ, ಮನುಷ್ಯ ಪ್ರಕೃತಿಯ ಅವಿಭಾಜ್ಯ ಅಂಗ ಅಲ್ವಾ? ನಾವು ಪ್ರಕೃತಿಯ ಅವಿಭಾಜ್ಯ ಅಂಗ, ಇಡೀ ಬ್ರಹ್ಮಾಂಡ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಈ ಭೂಮಿಯ ಪೃಥ್ವಿ ತತ್ವ ಮತ್ತೆ ನಮ್ಮ ದೇಹವೂ ಸಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ವಿ ಆರ್ ಇನ್ ಪೆಲೆಟ್ ಫಾರ್ಮ್, ದಟ್ಸ್ ಆಲ್. ಓಕೆ, ನಾವು ಪ್ರಕೃತಿಯಿಂದ ಹೊರತಾಗಿಲ್ಲ, ನಾವು ಪ್ರಕೃತಿಯ ಅವಿಭಾಜ್ಯ ಅಂಗ. ಸೊ ಆದ ಕಾರಣ ಇದೇನಾಗ್ತದೆ, ಈವನ್ ಸೂರ್ಯಚಂದ್ರರು ಪ್ರಕೃತಿಯ ಅವಿಭಾಜ್ಯ ಅಂಗ. ಸಿ, ಇಟ್ ಇಸ್ ಆಲ್ ಏನ್ ಇಂಟಿಗ್ರೇಟಿವ್ ಸಿನರ್ಜಿ ವರ್ಕ್ ಆಗೋದು. ಅಲ್ಲಿ ಏನಾಗ್ತದೆ, ಪ್ರಕೃತಿಗೆ ಏನಾಗ್ತಾ ಇರುತ್ತೆ, ಮನುಷ್ಯನ ದೇಹದಲ್ಲೂ ಹಾಗೆ ಆಗ್ತಾ ಇರುತ್ತೆ. ಬಿಕಾಸ್ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ನೇಚರ್, ಬಟ್ ನಮ್ಮ ರೂಪ, ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಬೇರೆ ರೀತಿಯಲ್ಲಿ ನಮ್ಗೆ ಕಾಣಬಹುದಷ್ಟೇ. ಬಟ್ ಡೆಫಿನೆಟ್ಲಿ ವಾತಾವರಣದಲ್ಲಿ ಏನಾಗ್ತದೆ, ಅದೇ ನಮ್ಮ ದೇಹದ ಮೇಲೆ ಅಂತ ಹೇಳಿ. ಆದ ಕಾರಣ ಇವನ್ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲೂ ಸಹ ಅಂಡಬಿಂಡ ಬ್ರಹ್ಮಾಂಡ ಅಂತಾನೆ ಹೇಳ್ತಾರೆ. ಅಲ್ಲಿ ಏನಾಗ್ತದೆ, ನಮ್ಮ ದೇಹದಲ್ಲಿ ಆಗ್ತದೆ ಪಂಚಮಹಾಭೂತ ಅಂತ ಹೇಳಿ ಹೇಳುವಂಥದ್ದು. ಸೊ ಇಲ್ಲಿ ಏನಾಗ್ತದೆ, ಮನುಷ್ಯನ ದೇಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿ. ಮನುಷ್ಯನ ಪ್ರಾಣಮಯ ಕೋಶದಲ್ಲಿ ಜೈವಿಕ ತರಂಗಾಂತರಗಳು ಒಂದು ಜೈವಿಕ ತರಂಗಾಂತರಗಳಿದೆ. ಅದು ಒಂದು ರೀತಿಯಲ್ಲಿ ಪ್ರವಹನ ಆಗ್ತಿರುತ್ತೆ, ಒಂದು ಶಕ್ತಿಯ ಮಟ್ಟದಲ್ಲಿ ಅದರ ಫ್ಲೋ ಇರ್ತದೆ, ಅದರ ಒಂದು ಪ್ರವಹನ ಆಗ್ತಾ ಇರುತ್ತೆ. ಪರ್ಟಿಕ್ಯುಲರ್ಲಿ ನಾವು ಒಂದು ಯೋಗ ಮೂಲದಲ್ಲಿ ವಿಚಾರ ಮಾಡಿದಾಗ ಆ ಒಂದು ಶಕ್ತಿಯ ಸಂಚಯನ ಆಜ್ಞಾ ಚಕ್ರದ ಮುಖೇನ ನಮ್ಮ ಒಂದು ದೈಹಿಕ ಸ್ಥಿರ ಸ್ಥೂಲ ಶರೀರ ಹಾಗೆ ಸೂಕ್ಷ್ಮ ಶರೀರಕ್ಕೆ ಪ್ರವಹನ ಆಗ್ತದೆ ಅಂತ ಹೇಳಿ. ಸೊ ಆದ ಕಾರಣ ಅದರ ಆ ಒಂದು ಶಕ್ತಿಯೇ ನಮ್ಮ ಒಂದು ಪ್ರಭಾವಲಯದ ಮೇಲೆ ಅದು ಪ್ರಕಟ ಆಗ್ತಾ ಇರುತ್ತೆ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಹೀಗಿದ್ದಾಗ ಏನಾಗ್ತದೆ, ಇಲ್ಲಿ ಪ್ರಕೃತಿಯಲ್ಲಿ ಆ ತರಂಗಾಂತರಗಳು, ವೆನ್ ಎವರ್ ಈ ತರದ ಒಂದು ಪ್ರಕ್ರಿಯೆಗಳು ಪ್ರಕೃತಿಯಲ್ಲಿ ಆದಾಗ ಅಲ್ಲಿ ಹೊರಹೊಮ್ಮುವಂತಹ ಒಂದು ರೆಸೊನೆನ್ಸ್ ತರಂಗಾಂತರಗಳು ಸೂಕ್ಷ್ಮ ತರದಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ. ಸಿ, ನಾವು ಒಂದು ಜೀವನ ಆಗಬೇಕು ಅಂದ್ರೆ ಅಥವಾ ಪ್ರಕೃತಿ ಯಥಾವತ್ತಾಗಿ ಅದರ ರೊಟೀನ್ಸ್ ನ ತಗೋಬೇಕು ಅಂದ್ರೆ ಅದು ಒಂದು ಫ್ಲೋ ಇರಬೇಕು. ಈ ಸಮಯದಲ್ಲಿ ಫ್ಲೋ ಏರ್ಪೇರಾದಾಗ
ಆ ರೆಸೊನೇಟಿವ್ ಎನರ್ಜಿ, ಈ ಬಯೋವೇವ್ಸ್ ಅಂತ ಹೇಳಿ ನಾವು ಇಂಗ್ಲಿಷ್ ಅಲ್ಲಿ ಕರಿತೇವೆ, ಆ ಜೈವಿಕ ತರಂಗಾಂತರಗಳು ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ. ಅದು ಸ್ವಲ್ಪ ಈ ಸಮಯದಲ್ಲಿ ಏರ್ಪೇರಾದಾಗ ಅದನ್ನ ನಾವು ಆನ್ ಟ್ರ್ಯಾಕ್, ಅದನ್ನ ಒಂದು ಸಮತೋಲನದಲ್ಲಿ, ಮತ್ತು ಅದು ಯಾವ ರೀತಿಯಲ್ಲಿ ಪ್ರವಹನ ಇರ್ತದೆ, ಯಾವ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಇರುತ್ತೆ, ಅದೇ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಆದ ಕಾರಣ ನಮ್ಮಲ್ಲಿ ಅನುಷ್ಠಾನಗಳನ್ನ ಮಾಡ್ತೇವೆ. ಈಗ ನೋಡಿ, ದರ್ಭೆಗಳನ್ನೆಲ್ಲ ನಾವು ಹಾಕ್ತೇವೆ. ಈಗ ತಮಿಳುನಾಡಿನ ಶಾಸ್ತ್ರ ಯೂನಿವರ್ಸಿಟಿಯಲ್ಲಿ ಬಹಳ ಸಂಶೋಧನೆ ಮಾಡಿದ್ದಾರೆ. ಗ್ರಹಣ ಆದಾಗೆಲ್ಲ ಬಹಳಷ್ಟು ಸಂಶೋಧನೆಗಳು ಆಗಿದವೆ. ಈಗ ಎಷ್ಟೋ ಜನ ಹೇಳ್ತಾರೆ, ಇಲ್ಲಿ ಏನಾಗ್ತದೆ, ನಾವು ಇದನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ತೇವೆ ಅನ್ನುವಂಥದ್ದು. ಓ, ಗ್ರಹಣ ಆಯ್ತು, ಯಾರ್ದೋ ಪ್ರಾಣ ಹೊರಟಾಯ್ತು, ಗ್ರಹಣ ಆಯ್ತು ಏನೋ ಅನ್ನುವಂಥದ್ದಲ್ಲ. ಅಲ್ಲಿ ಪ್ರಕೃತಿಯಲ್ಲಿ ಏನು ರೆಸೊನೇಟಿವ್ ಎನರ್ಜಿ ಏರ್ಪೇರಾದಾಗ ಪ್ರಕೃತಿಯ ಅವಿಭಾಜ್ಯ ಅಂಗಗಳಾದ ಯಾವುದೇ ಒಂದು ವಿಷಯ, ಯಾವುದೇ ಒಂದು ವಸ್ತು ಇರಬಹುದು, ಈಗ ಜಡಾಚೇತನೆ ಅಂತ ಬರೋದಿಲ್ಲ, ಈ ಒಂದು ನಮ್ಮ ಒಂದು ಒಂದು ಫಾರ್ಮ್ ಅಲ್ಲಿ ಜಡವು ಚೈತನ್ಯವೇ, ಚೈತನ್ಯವು ಜಡವೇ. ಅಲ್ಲಿ ನೀರಿಗೂ ಜೀವ ಇರ್ತದೆ, ಮನುಷ್ಯನಿಗೂ ಜಡತ್ವ, ಜಡ ಸ್ವರೂಪ ಅನ್ನುವಂತ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಅದು ಬಹಳ ಸೂಕ್ಷ್ಮ ವಿಷಯ, ಅದನ್ನ ನಾನೀಗ ಮಾತಾಡೋದಿಲ್ಲ. ಆದ ಕಾರಣ ಪ್ರಕೃತಿಯಲ್ಲಿ ಆ ಒಂದು ಎನರ್ಜಿ ಲೆವೆಲ್ ಏರ್ಪೇರಾದಾಗ ಆಫ್ ಟ್ರ್ಯಾಕ್ ಆಗುವ ವಿಷಯಗಳು ಇರ್ತದೆ. ಅದು ಯಾವ ಮಟ್ಟಿಗೆ ಆಗ್ತದೆ, ಯಾವ ರೂಪದ ಯಾವದರಲ್ಲಿ ಆಗ್ತದೆ ಅನ್ನುವಂಥದ್ದನ್ನ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ತಮಿಳುನಾಡಿನ ಶಾಸ್ತ್ರ ಯೂನಿವರ್ಸಿಟಿಗಳಲ್ಲಿ ಸುಮಾರಷ್ಟು ಸಂಶೋಧನೆ ಮಾಡಿದ್ದಾರೆ. ಅವರು ದರ್ಬೆನೆ ಯಾಕೆ ಆಗ್ಬೇಕು, ಈಗ ಗ್ರಹಣಗಳಾದಾಗ ಯಾವುದೇ ಒಂದು ಪದಾರ್ಥದ ಮೇಲೆ, ನೀರಿನ ಮೇಲೆ ದರ್ಬೆಗಳನ್ನ ಹಾಕಿರ್ತಾರೆ. ಈಗ ಎಷ್ಟೋ ಜನ ಪ್ರಶ್ನೆಗಳು ಕೇಳಬಹುದು, ಈಗ ಮತ್ತೆ ಸಮುದ್ರದಲ್ಲಿ ಸಮುದ್ರ ನದಿ ಎಲ್ಲೆಲ್ಲ ನೀರ್ ಹರಿತದೆ, ನೀವು ಮನೆಯಲ್ಲೇ ಯಾಕೆ ನೀರ್ಗಳ ಮೇಲೆ ದರ್ಬೆ ಹಾಕ್ತೀರಾ ಅಂತೇಳಿ. ಎಲ್ಲಿ ಫ್ಲೋ ವಾಟರ್ ಇರುತ್ತೆ, ನೀರಿನ ಹರಿವಿರ್ತದೆ, ಅಲ್ಲಿ ಆ ಹರಿವೇ ಆ ಒಂದು ಋಣಾತ್ಮಕವಾದ ಶಕ್ತಿಯನ್ನ ಧನಾತ್ಮಕವಾಗಿ ಮಾಡುವಂತ ಶಕ್ತಿ ನೀರಿಗಿರ್ತದೆ. ಆದ ಕಾರಣ ನೋಡಿ, ನಮ್ಮಲ್ಲಿ ನೀರಿಗೆ ಎಷ್ಟು ಶಕ್ತಿ ಇರ್ತದೆ ಅಂದ್ರೆ, ಕಳಸ ಪೂಜೆ ನಾವು ಮಾಡ್ತೇವೆ, ನೀರಿಗೆ ಯಾವುದೇ ಒಂದು ಶಕ್ತಿಯನ್ನ ಅಬ್ಸರ್ವ್ ಮಾಡುವಂತ ಶಕ್ತಿ ಇರ್ತದೆ, ಅದು ಹರಿಯುವ ನೀರಿಗೆ. ಈ ತರದ ಋಣಾತ್ಮಕ ಶಕ್ತಿ ಬರುವಂತಹ ಈ ನಮ್ಮ ಪ್ರಕೃತಿಯಲ್ಲಿ ಆಗುವಂತಹ ಒಂದು ಏನು ಆಫ್ಲೈನ್ ಎನರ್ಜಿ ಏನಿರುತ್ತೆ ಈ ಸಮಯಗಳಲ್ಲಿ, ಅದು ಫ್ಲೋಯಿಂಗ್ ವಾಟರ್ಗೆ ಅದು ಆಗೋದಿಲ್ಲ. ಆದ ಕಾರಣ ನಾವು ನದಿಗಳಿಗೆ ನಾವು ದರ್ಬೆ ಹಾಕೋದಿಲ್ಲ. ಆದ್ರೆ ಮನೆಯಲ್ಲಿ ಸ್ಟಾಗ್ನೇಟೆಡ್ ವಾಟರ್ ಇರುತ್ತೆ. ಈಗ ಒಂದು ಹಂಡೆಯಲ್ಲಿ ಇಟ್ಟಿರ್ತೇವೆ, ತಂಬಿಗೆಯಲ್ಲಿ ಇಟ್ಟಿರ್ತೇವೆ, ಪಾತ್ರೆಯಲ್ಲಿ ನೀರನ್ನ ತುಂಬಿ ಇಟ್ಕೊಂಡಿರ್ತೇವೆ, ಹಿಂದೆಲ್ಲ ಇಟ್ಕೋತಾ ಇದ್ರು ಅಲ್ವಾ. ಈಗ ನಾವು ಮೇಲೆ ಸಿಂಟೆಕ್ಸ್ ಗಳಲ್ಲಿ ಇರ್ತೇವೆ, ಅಲ್ಲಿ ದರ್ಬೆಗಳನ್ನ ಹಾಕಿದ್ರೆ ಅದರಲ್ಲಿರುವಂತಹ ನ್ಯಾನೋ ಸ್ಟ್ರಕ್ಚರ್ಸ್ ಆ ಒಂದು ಋಣಾತ್ಮಕವಾದಂತಹ ತರಂಗಗಳನ್ನ, ಆ ಒಂದು ರೇಸ್ ಅನ್ನ, ಕಿರಣಗಳನ್ನ ಆ ನೀರು ಹೀರ್ಬಾರ್ದು ಅಥವಾ ಆ ಪದಾರ್ಥ ಹೀರ್ಬಾರ್ದು ಅನ್ನುವಂಥದ್ದು. ಹಾಗೆ ನನಗೆ ಪರ್ಟಿಕ್ಯುಲರ್ಲಿ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ನೀಡಲ್ಲ, ಯಾಕಂದ್ರೆ ಹುದುಗು ಬರುವ ಪ್ರಕ್ರಿಯೆ ಕಾರ್ಸಿನೋಜೆನ್ಸ್ ಆಗಿ ಮಾರ್ಪಾಡಾಗ್ತದೆ ಅಂತ ಹೇಳಿ ಯಾವುದೇ ಆಹಾರಗಳನ್ನ ತಯಾರು ಮಾಡುವುದಿಲ್ಲ. ಸೊ ಅದ ಕಾರಣ ಗ್ರಹಣ ಮುಂಚೆ ಸ್ನಾನ ಶುದ್ಧ ಮಾಡುವಂಥದ್ದು, ಯಾಕಂದ್ರೆ ಎಸ್, ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ನಾವು ಹಿಂದಿನಿಂದ ಆಚರಿಸ್ಕೊಂಡು ಅನುಸರಿಸ್ಕೊಂಡು ಬಂದಂತಹ ಕೆಲವೊಂದು ಪದ್ಧತಿಗಳೇನಿದೆ ಅದು ವೈಜ್ಞಾನಿಕವಾಗಿಯೂ ಕೂಡ ಈಗ ಪ್ರೂವ್ ಆಗ್ತಾ ಇದೆ. ಹಿಂದಿನವರು ಆಚರಿಸ್ಕೊಂಡು ಬಂದಂತಹ ಒಂದಷ್ಟು ಪದ್ಧತಿಗಳು, ಕ್ರಮಗಳು, ಅದರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ರು ಜ್ಯೋತಿರ್ವಿಜ್ಞಾನಿಯಾದಂತಹ ಡಾಕ್ಟರ್ ಜಯಲಕ್ಷ್ಮಿ. ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಗ್ರಹಣ ಗೋಚಾರ ಇಲ್ಲ, ಹಾಗಾಗಿ ಆಚರಣೆಯೂ ಇಲ್ಲ, ಆದರೂ ಸಹ ಗ್ರಹಣ ಅಂತ ಅಂದಾಗ ರಾಶಿಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಯಾವ್ಯಾವ ರಾಶಿಗೆ ಯಾವ ರೀತಿಯಾದಂತಹ ಪ್ರಭಾವ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನುಳಿದ ಆರು ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾರೆ ಗುರುಜಿ, ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.